ಅವರು ನೀವು ನೋಡಬಹುದು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಹಳ್ಳಿ ಇಡಿ ಊರಿನ ಪರಿಚಯ ಮಾಡಿಸ್ಕೊಡ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಫಿಡಿ ಫಿಡಿ ಹೆಲಿಕಾಪ್ಟರ್ ಮೂಲೆ ಒಂದಿನರ ಆಫೀಸ್ ಬಂದಿಲ್ಲ ಮುಚ್ಚಿದ ಬಾಗಿಲು ಮುಚ್ಚಿದ ಹಂಗೆ ಇದು ಕಾರ್ಪೊರೇಷನ್ ತೊಟ್ಟಿ ಎಲ್ಲ ರಸ್ತೆ ಹೆಣ್ಣು ಮಕ್ಕಳು ಹೆಂಗ್ ಹೋಗ್ಬೇಕ್ರಿ ರಾತ್ರಿ ಹೊತ್ತಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೆಂಗ್ ಹೋಗ್ಬೇಕು ಎಲ್ಲ ರಕ್ಕ ಎತ್ಕೊಂಡು ತಿಂದಾರ ತಿಂದು ಊರ ಏನೇನು ಮಾಡಿಲ್ಲ ನೋಡ್ರಿ ಈಗ ಎಲ್ಲರೂ ಇವರು ಕರ್ಕೊಂಡು ಹೊಂಟಾನ ಈಗ ಇವರು ಬರ್ತಾ ಇದಾರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಹಾರಿ ತಗೊಂಡು ಒಡ್ಯಾಗ ನಮಗ ಸಣ್ಣ ಸಣ್ಣ ಹೆಣ್ಮಕ್ಕಳು ಅದ್ರೊಳಗೆ ಕಂಟಿ ಬೆಳೆದ ಇಂಥ ಮುದುಕ ಜಾರ್ ಬಿದ್ದಿದ್ರೆ ಏನ್ ಮಾಡ್ಬೇಕು ಏನು ಹೊಟ್ಟೆಗೆ ಏನ್ ತಿಂತಾರೆ ಅಂತಾನು ನಿಜವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ ಇದು ಬೇರೆ ದೇಶ ಅಲ್ಲ ಇದು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಾತ್ನೂರು ಅನ್ನೋ ಗ್ರಾಮ ಯಾವ ರೀತಿಯಾಗಿದೆ ನೋಡಿ ಇಲ್ಲಿನ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ ಈಗ ಎಲ್ಲರೂ ಇವ್ರು ಕರ್ಕೊಂಡು ಹೊಂಟಾನ ಈಗ ಇವ್ರು ಬರ್ತಾ ಇದಾರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ರೆಸ್ಪಾನ್ಸ್ ಮಾಡ್ಬೇಕು ಹಿಂಗೆ ಹಳ್ಳಿಯವ್ರು ಯಾವಾಗ ಎಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ಲ ಅಲ್ಲಿವರೆಗೂ ಇದೇ ಸಮಸ್ಯೆ ಹಿಂಗೆ ಆಗ್ತದೆ ಅಧಿಕಾರಿಗಳು ತಮ್ಮ ವೈಷಮ್ಯವನ್ನು ಹಿಂಗೆ ಮರಿತಾರೆ ಹಂಗೆ ಮೆರಿಬಾರ್ದು ಅಂದ್ರೆ ನಾವು ಎಲ್ಲಿವರೆಗೂ ಒಗ್ಗಟ್ಟಾಗಲ್ಲ ಅಲ್ಲಿವರೆಗೂ ಇದೇ ರೀತಿ ಆಗಿರ್ತದೆ ಇವತ್ತು ಹಳ್ಳಿಯವರು ನನಗೆ ನನ್ನ ಮಾತಿಗೆ ರೆಸ್ಪಾನ್ಸ್ ಕೊಟ್ಟು ಬಂದಿದ್ದಾರೆ ಇವರಿಗೆ ಅತಿ ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಬನ್ನಿ ಇಲ್ಲಿ ಅಜ್ಜಿ ಯಾರು ಇದ್ದಾರೆ ಅವರು ಸಹ ಮಾತಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರೂ ನೋಡ್ಬೋದು ನೀವು ಇವರೆಲ್ಲರೂ ಮಾತಾಡ್ತಾನೆ ಅಂತ ಹೇಳಿದ್ದಾರೆ ಈಗ ನೀವು ಸರಿಯಾಗಿ ಮಾತಾಡ್ಬೇಕಲ್ಲ ಇದು ಸಮಸ್ಯೆ ಬನ್ನಿ ಸ್ನೇಹಿತರೆ ಸಾರ್ವಜನಿಕ ಶೌಚಾಲಯ ಇದೆ ಇಲ್ಲಿ ಅದು ಯಾವ ರೀತಿಯಾಗಿದೆ ಅಂತ ಅಲ್ಲೇ ಕೇಳೋಣ ಬರ್ರಿ ಇವ್ರನ್ನ ಅಜ್ಜಿ ಹೇಳಜ್ಜಿ ನಾಲ್ಕು ಟೌಲಿ ಬಾರ್ಸರಿ ರೊಕ್ಕ ಎತ್ಕೊಂಡು ತಿಂದಾರ ಎಲ್ಲಿದಲ್ಲೇ ಇಟ್ಟಾರ ನೀರಿಲ್ಲ ನೆಳ್ಳಿಲ್ಲ ನಾವೇ ಹಾರಿ ತಗೊಂಡು ಕೆಡಕಬೇಕಮ್ಮ ನಮ್ಮ ಮನಸ್ಸಾಗ ನೋಡ್ರಿ ಎಲ್ಲ ರೊಕ್ಕ ಎತ್ಕೊಂಡು ತಿಂದಾರ ತಿಂದು ಊರ ಏನೇನು ಮಾಡಿಲ್ಲ ನೋಡ್ರಿ ರೋಡ್ ಮಾಡ್ಯಾರ ಬಿದ್ರ ಕುಡುಕರು ಬಿದ್ರ ಆ ಕಡೆ ಕಲಶ ಆಗ್ಬೇಕು ಈ ಊರಾಗ ಏನು ಆ ನಮ್ಮನ ಮಾಡ್ಯಾರ ನೋಡ್ರಿ ಕೈ ಜೋಡಿಸ್ತೀನಿ ಇದಕ್ಕೆ ಏನು ಪರಿಹಾರ ಅದ ಹೇಳ್ರಿ ನಾವು ಬರ್ತೀವಿ ನೀವು ಹೋರಾಟಕ್ಕೆ ಬರ್ತೀರ ಹೋರಾಟಕ್ಕೆ ಬರ್ತೀವಿ ನಾವು ಏನೇನು ಸಾತ್ಪುರ ಎಲ್ಲರೂ ಆರ್ಸ್ ತಂದಾರ್ರಿ ಆರ್ಸ್ ತಂದಾರ ಯಾಕಡೆ ಈ ಅಜ್ಜಿಗಿರ ಒಂದು ದೋಷ ಈ ಊರಿಗೆ ಇರ್ಬೇಕು ಎಲ್ಲರಿಗೂ ಯುವಕರಿಗೆ ಮುಖ್ಯವಾಗಿರ್ಬೇಕು ಅಣ್ಣ ನೀವೆಲ್ಲರೂ ಇದಕ್ಕೆ ಒಗ್ಗಟ್ಟಾಗ್ಬೇಕು ನೀವೆಲ್ಲ ಈ ಸಂಡಸ ಮಾಡಿ ಕುಂಡಿಯಲ್ಲಿ ತೊಕ್ಕಬೇಕ್ರಿ ಹೇಳಿ ನೀರ್ ಕುಂಡಿಯಲ್ಲಿ ಮುಕ್ಕಬೇಕು ಕದಬೇಕಾಗ ನಮಗ ಹೋಸು ಹಾರಿ ತಗೊಂಡು ಒಡ್ಯಾಗ ನಮಗ ಸಂಡಸ ರೂಮ್ ಹೌದ್ರಿ ಹೌದು ನೀರಿನ ವ್ಯವಸ್ಥೆ ಇಲ್ದಂಗ ಏನು ಮಾಡಕ್ಕಾಗಲ್ಲ ಕೇಳ್ಬೇಕ್ರಿ ಅವ್ರ ಮನೆ ಸಂಸಾರ ಯಾದ್ರಿ ಯಾಕೆ ನಿಂದಿರ್ಬೇಕು ಯಾಕೆ ಆರ್ಸಿ ಬರ್ಬೇಕು ಯಾರು ಆರ್ಸಿ ಬರ್ದ ಒಬ್ಬ ಇಲ್ಲ ಮೇಮರ್ ಇಲ್ಲಿ ಯಾರು ಪಿಡಿಯೋನು ಏನು ಮಾಡಲ್ಲ ನಾನು ಊರಾಗ ಆರ್ಸಿ ಬಂದು ಎಲ್ಲಿ ಸೇರಿ ಇಲ್ಲ ಒಟ್ಟೆ ಅದ ಒಟ್ಟೆ ಇಲ್ಲ ಈ ಊರಾಗ ನೋಡ್ರಿ ಇವ್ರು ಎಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ ನೀವು ನೋಡ್ಬೋದು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಹಳ್ಳಿ ಇಡೀ ಊರಿನ ಪರಿಚಯ ಮಾಡಿಸ್ಕೊಡ್ತೀನಿ ಯಾವ ರೀತಿ ಆಗಿದೆ ಅಂದ್ರೆ ನೀವು ನೋಡ್ಬೋದು ಮೇನ್ ರೋಡ್ ಯಾರಾದ್ರೂ ಓಡೋದ್ರಿ ಮೇನ್ ರೋಡ್ ಇದು ಮೇನ್ ರೋಡ್ ಯಾವ ರೀತಿ ಆಗಿದೆ ನೋಡ್ರಿ ಮತ್ತೆ ಇದು ನಮ್ಮ ಕರ್ನಾಟಕ ಶ್ರೀಲಂಕಕ್ಕೆ ಮಿಡಿದ ಹೃದಯ ಕರ್ನಾಟಕಕ್ಕೆ ಮಿಡಲಿಲ್ಲ ಅಂತ ನೋಡು ಪಿಡಿ ಮೂಲೆ ಒಂದಿನ ಆಫೀಸ್ ಬಂದಿಲ್ಲ ಮುಚ್ಚಿದ ಬಾಗಿಲು ಮುಚ್ಚಿದ ವಿಡಿಯೋ ಬರೋದೇ ಇಲ್ಲ ಸಾಧ್ಯ ಇಲ್ಲ ಪೀಡೆ ಅಂತ ಇನ್ನ ಪೈಲೆ ಪೀಡೆ ಚೊಲೋ ಇದೆ ಈ ಪೀಡೆ ಏನಿಲ್ಲ ಹೇಳ್ತೀನಿ ಅಧ್ಯಕ್ಷನು ಬರಲ್ಲ ಯಾರು ಬರೋದಿಲ್ಲ ಯಾರು ಬರಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವ್ರ ಪಾಡಿಗೆ ಅವ್ರು ಎಲೆಕ್ಷನ್ ಬಂದಾಗ ಬರ್ತಾರೆ ಎಲೆಕ್ಷನ್ ಬಂದಾಗ ಓಡಾಡ್ತಾರೆ ಮತ್ತೆ ಬಾಬು ಹೆಮ್ಮೆಕ್ ಹಾಕ್ಬೇಕಂತ ಹಾಕ್ತಾರ ಪಾಪ ಅವ್ರು ಹಾಕೋರ್ ತಪ್ಪಿಲ್ಲ ಇಂತ ಚೊಲೋ ಮನುಷ್ಯ ಅಂತ ಹಾಕ್ಯಾರ ತಂದಾರ ಮಾಡ್ಯಾರ ಅವ ಪೀಡೆ ಮೇಂಬರ್ ಸೀಟ್ ಹಿಡಿದಾಗ ಬರಕ ಸೀಟ್ ಸೀಟಿನ ಮೇಲೆ ಕುಂತಬೇಕು ನಮ್ಗ ಎಲ್ಲರ ಎಲ್ಲರ ಹೇಳಿ ಬಾತ್ರೂಮ್ ಅಂತ ನೋಡಿ ಬಂದಿದ್ಲಿ ಓಸ್ ಬಾತ್ರೂಮ್ ನೋಡಿದ್ಲಿ ಮತ್ತೆ ರೋಡ್ ಬಳಿಯಕಂತ್ರಿ ಬರೀ ಬರೀ ಅದಕ್ಕೆ ಅವಕ್ಕೂ ಪಗಾರ ಇಲ್ಲ ಅವಕ್ಕೂ ಪಗಾರ ಇಲ್ಲ ಮತ್ತೆ ಅವ್ಕೇನ್ ಮಾಡ ಪಗಾರ ಯಾವ್ದೇ ವ್ಯವಸ್ಥೆ ಇಲ್ಲ ಮೂಲ ಸೌಕರ್ಯ ಚೆನ್ನಾಗಿ ಮಾಡಿದಾರೆ ಅಂದ್ರಿ ಇವ್ರು ಇಲ್ಲಿ ನೋಡ್ಬೋದು ನೀವು ಅರ್ಧ ಬರ್ಧ ಮಾಡಿ ಎಲ್ಲ ಮೂರ ಬಟ್ಟಿ ಮಾಡಿ ಬನ್ನಿ ಸರ್ ಈಗ ಕರ್ಕೊಂಡು ಹೊಂಟಾರೆ ಇಲ್ಲಿ ಬಾಯಿಲಿ ಇನ್ನೂ ತೋರಿಸ್ತೇನೆ ಇದಕ್ಕಿಂತ ಮಜವಾಗಿದೆ ಅಂತಂದು ನಿಮ್ಮ ಹೆಸರು ಸರ್ ಮಲ್ಲಣ್ಣ ಮಲ್ಲಣ್ಣ ಅವ್ರು ಕರ್ಕೊಂಡು ಹೊಂಟಾರ ಈಗ ಹೊಂಟೇನೆ ಈಗ ನೋಡಂ ಬರ್ರಿ ಅಲ್ಲಿ ಯಾವ ರೀತಿ ಆಗಿದೆ ಅಂತಂದು ಮಳೆ ಬೇರೆ ಬರ್ತಾ ಐತಿ ಇಲ್ಲಿ ನೋಡ್ರಿ ಮಳೆ ಬಂದಾಗ ನೆಟ್ಟು ಓಡಾಡೋಕ್ಕಾಗಲ್ಲ ಯಾರ ಮುದುಕರು ಇಂಥ ಮುದುಕರು ಜಾರ್ ಬಿದ್ದಿರೇ ಮಾಡ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಮೊದ್ಲಿಗೆ ಬಡವ್ರು ಇರ್ತಾರೆ ಜನ
ಬಿದ್ರು ಅಂದ್ರೆ ಮುಗಿತಾವ್ರಿ, ಆಸ್ಪತ್ರೆ ತೋರ್ಸಕ್ ದುಡ್ಡು ಇರಲ್ಲ, ಆ ರೀತಿಯ ಪರಿಸ್ಥಿತಿ ಇದೆ. ಇವ್ರು ನೋಡಿದ್ರಿ ಈ ರೀತಿಯಾಗಿ ಮಾಡಿದಾರೆ ನೋಡ, ಇಲ್ಲಿ ಕರ್ಕೊಂಡು ಹೊಂಟಾರಿ. ಅಲ್ಲ ಏನ್ ಇಲ್ಲಿ ಏನ್ ಮಾಡಿದಾರೆ ಇಲ್ಲಿ ನಳ ಮಾಡ್ಯಾರ ಏನು ಕೆದರ್ ಕೆದ್ರಿ ಹಿಂಗ್ ಬಿಟ್ಟು ಹೋಗಿದಾರ ಬೇಕಾ ಬಿಟ್ಟು. ಇದನ್ನ ಕೇಳೋರಿಲ್ಲ ಹೇಳೋರಿಲ್ಲ ಪಾಪ, ಕೇಳೋರಿಲ್ಲ ಹೇಳೋರಿಲ್ಲ. ಇವ್ರಿಗೆ ಬಂದಿದ್ದ ಮನಸ್ಸಿಗೆ ಬಂದಿದ್ ಮಾಡ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ಇಲ್ಲಿ ನೋಡ್ರಿ ಇದ್ರಾಗೆ ಶಾಲೆಗೆ ಹೋಗ್ಬೇಕಿದೆ, ಶಾಲೆ ಹೋಗೋ ರೋಡ್ ಅಂತಿದ್ದು ಯಾವ ರೀತಿಯಾಗಿದೆ ನೋಡ್ರಿ, ನೀವು ನೋಡ್ಬಹುದು. ಇದು ನಮ್ಮ ಹಿಂಗ್ ಓದ್ತಾರ ಹೆಣ್ಮಕ್ಳು. ಹಾ ಸರ್, ಅದ್ರ ಒಳಗ ಕಂಟಿ ಬೆಳೆದಾವ ಅಲ್ಲಿ ಒಳಗಡೆ. ಹಾ, ಇದು ಸಾರ್ವಜನಿಕ ಶೌಚಾಲಯ ಬರ್ರಿ, ಸಾರ್ವಜನಿಕ ಶೌಚಾಲಯ ಕರ್ಕೊಂಡ್ರೆ. ಸಾರ್ವಜನಿಕ ಶೌಚಾಲಯ ಕಟ್ಟಿದಾರಂತೆ, ನೀರಿನ ವ್ಯವಸ್ಥೆನೇ ಇಲ್ಲ. ತಡಿ ಇಲ್ಲೊಂದ್ ನಿಮಿಷ, ಇಲ್ಲಿ ನೋಡ್ಬೋದು ಹಿಂದೆ, ಇಲ್ಲಿ ನೋಡ್ರಿ ಹೆಂಗ್ ಕೆತ್ತಿದಾರೆ ನೋಡ್ರಿ, ಅದು ರಸ್ತೆ ತರ ಕಾಣಿಸುತ್ತ ಅಂತ. ಯಾವ ರೀತಿಯ ಪೈಪ್ ಲೈನ್ ಮಾಡ್ತಾರೆ ಏನ್ ನಮಗೆ ಅರ್ಥನೇ ಆಗ್ತಿಲ್ಲ. ಒಬ್ರು ಕೆತ್ತಿ ಒಬ್ರು ಸರಿ ಮಾಡೋದ ಆಗ್ತೈತಿ, ಇನ್ನದು ಸರಿ ಆಗೋದಿಲ್ಲ ಗೊತ್ತಿದೆ. ನಾವ್ ಎಲ್ಲಿವರೆಗೂ ಇದ್ರ ಬಗ್ಗೆ ದಣಿ ಎತ್ತದಿಲ್ಲ. ಅವೈಜ್ಞಾನಿಕವಾಗಿ ಮಾಡ್ತಾ ಇದಾರೆ, ಇವ್ರಿಗೇನು ಹೊಟ್ಟೆಗೆ ಏನ್ ತಿಂತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವೈಜ್ಞಾನಿಕವಾಗಿ ಈ ರೀತಿ ಮಾಡಿದ್ರೆ ಇದು ಯಾರು ಹೇಳೋರು ಕೇಳೋರು ಯಾರಿಲ್ವಾ ಅಂತ ನಿಜವಾಗ್ಲು ಬೇಜಾರಾಗ್ತದೆ. ಬನ್ನಿ, ಈಗ ಸಾರ್ವಜನಿಕ ಶೌಚಾಲಯವನ್ನು ತೋರಿಸ್ತೇವೆ. ಈಗ ಮಲ್ಲಣ್ಣ ಅವ್ರ ಹೆಸರಿಗೆ, ಅಯ್ಯೋ ಇದು ಸಾರ್ವಜನಿಕ ಶೌಚಾಲಯ ತಡ್ರಿ, ಒಂದ್ ನಿಮಿಷ ತೋರಿಸ್ತೇನೆ ಸರಿಯಾದ ರೀತಿ. ಏನ್ರಿ ಪಂಚಾಯತ್ ಕಡಿಮೆ ಇಲ್ರಿ, ಅದು ಪಂಚಾಯತ್ ಇದಲ್ಲ ಇದು, ಈ ಪಂಚಾಯತ್ ಕಡ್ ಮಾಡ್ಲತ್ತಿಲ್ರಿ ಇವ್ರು. ಹೆಣ್ಮಕ್ಳು 10-20 ರೂಪಾಯಿ ಹಾಕಿಸಿ ಅವ್ರಿಗೆ ಕೊಟ್ರ. ಈ ಊರಲ್ಲಿ ಯಾವುದೇ ಮೂಲ ಸೌಕರ್ಯ ಇಲ್ಲ ಸ್ನೇಹಿತರೆ. ಸರಿಯಾಗಿ ನೀವು ರೋಡ್ ನೋಡಬಹುದು, ರೋಡ್ ಅಂತ ಅಲ್ಲ, ಸಾರ್ವಜನಿಕ ಶೌಚಾಲಯ ಇದೆ, ನೀರಿಂದು ವ್ಯವಸ್ಥೆ ಮಾಡಿಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದಾರೆ ಅದಕ್ಕೆ, ಅದನ್ನೆಲ್ಲ ಮಾಡ್ಯಾರ ಹಂಗೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬಿಟ್ಟಿದ್ದಾರೆ. ಯಾವುದೇ ಅಲ್ಲಿ ಹೆಂಗೆ ಬೆಳೆದಿತ್ತು ಅಂದರೆ ಎಲ್ಲ ಕಸ ಎಲ್ಲ ಬೆಳೆದಿತ್ತು, ದೊಡ್ಡ ದೊಡ್ಡ ಗಿಡಗಳೆಲ್ಲ ಬೆಳೆದಿದ್ದು, ಅದನ್ನ ಯಾವುದು ಸರಿಯಾಗಿ ಗ್ರಾಮ ಪಂಚಾಯತಿ ಮೇಂಟೈನ್ ಮಾಡಿಲ್ಲ. ಪಿ ಡಿ ಓ ಅಂದ್ರೆ ಮೊದಲಿಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಜನಕ್ಕೆ ಗೊತ್ತಿಲ್ಲ ಅಂತೆ ಪಾಪ, ಅವ್ರು ಯಾವಾಗ ಬರ್ತಾರೆ ಅಂತಂದೇ ಗೊತ್ತಿಲ್ಲ ಅಂತ. ಪಿ ಡಿ ಓ ಆ ರೀತಿಯಾಗಿ ಆಗಿದ್ದಾರೆ ನೋಡ್ರಿ, ಅಧಿಕಾರಿಗಳು ಯಾವ ರೀತಿಯಾಗಿ ವೈಷಮ್ಯ ಮೆರಿತಾ ಇದ್ದಾರೆ ಅಂತಂದು ನಾವು ಹಳ್ಳಿಗಳಲ್ಲಿ ನೋಡ್ಬೋದು. ಈ ರೀತಿಯ ಹಳ್ಳಿಗಳನ್ನು ನಾವು ಗುರುತಿಸಿ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ತರಬೇಕು ಆ ರೀತಿಯಾಗಿ ತರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಹೋರಾಡ್ತೀರಿ ಅಂತಂದು ಇವರು ಹೇಳಿದ್ದಾರೆ, ನಾವು ಹೋರಾಡೋಣ. ಧನ್ಯವಾದ ಸ್ನೇಹಿತರು. ಸ್ನೇಹಿತರು ಅಪ್ಪ, ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕೆತ್ತಿದ್ದಾರೆ ನೋಡ್ರಿ ಇದನ್ನ. ಅವೈಜ್ಞಾನಿಕವಾಗಿ ಪೈಪ್ ಲೈನ್, ಇದು ಪೈಪ್ ಲೈನ್ ಯಾತಕ್ಕೆ ಮಾಡೋಕೆ ಹೋಗಿ, ಸುಮ್ಮನೆ ಜನರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಸಾರ್ವಜನಿಕ ಶೌಚಾಲಯ ನೋಡ್ರಿ ಯಾವ ರೀತಿಯಾಗಿದೆ ಅಂದ್ರೆ ಬೇಜಾರಾಗ್ತದೆ. ಒಂದ್ ಕಡೆ ಹೆಣ್ಮಕ್ಳು ಬರ್ತಾರೆ ಇಲ್ಲಿಗೆ ಇದನ್ನ. ಅಯ್ಯೋ ಸಾರ್, ಛೇ. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇದನ್ನ ಮೇಂಟೈನ್ ಸಹ ಮಾಡೋಕ್ಕಾಗಿಲ್ಲ. ಆ ಊರಿನ ಹಳ್ಳಿಯ ಜನಗಳು ಕೇಳ್ತಾರಂತೆ, ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಿಲ್ಲ ಇವರು. ಆದರೆ ಇಲ್ಲಿ ನೋಡ್ರಿ, ನನಗೆ ತೋರ್ಸೋಕ್ಕೂ ಸಹ ಬೇಜಾರಾಗ್ತಾ ಇದೆ, ಇದನ್ನು ತೋರ್ಸೋಕ್ಕೆ ಸಹ ಬೇಜಾರಾಗ್ತಾ ಇದೆ. ಊರಿನಲ್ಲಿ ಇನ್ನೊಂದು ಸಾರ್ವಜನಿಕ ಶೌಚಾಲಯ ಇದೆ, ಅದಕ್ಕೆ ಹೋಗೋ ದಾರಿ ಹಿಂಗೈತಿ. ಇನ್ನು ಅಲ್ಲಿ ಹೋಗಿ ನೋಡೋಣ, ಅದು ದಾರಿನೇ ಹೆಂಗೈತಿ, ಅಲ್ಲಿ ಒಳಗೆ ಹೆಂಗೈತಿ ಅಂತ ಗೊತ್ತಿಲ್ಲ. ಭಾರಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಅಯ್ಯೋ ಹೆಣ್ಮಕ್ಳು ಹೆಂಗೆ ಹೋಗ್ಬೇಕ್ರಿ ರಾತ್ರಿ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಹೆಂಗೆ ಹೋಗ್ಬೇಕು? ಇದನ್ನೆಲ್ಲ ಕಡಿಯೋಕ್ಕೆ ಈ ಊರಿನವರೇ ದುಡ್ಡು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಅಲ್ಲ ಪಾಪ, ಇದನ್ನೆಲ್ಲ ನೋಡೋಕ್ಕಾಗದೆ. ಅಯ್ಯೋ ಛೇಪ್ಪ, ನನಗಂತೂ ಒಗ್ಗಡಕ್ಕೆ ಆಗ್ತಾ ಇಲ್ಲಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಈ ಗಿಡಗಂಟಿಗಳು ಹಿಂಗೆಲ್ಲ ಬೆಳೆ, ನನಗಂತೂ ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ಸಾರಿ, ಬನ್ನಿ ಅಣ್ಣ, ಬನ್ನಿ ಬನ್ನಿ ಈ ಕಡೆ ಬನ್ನಿ. ಈಗಿದೆ ವ್ಯವಸ್ಥೆ, ಇದು ನಮ್ಮ ಕರ್ನಾಟಕ. ಶ್ರೀಲಂಕಕ್ಕೆ ಮಿಡಿದಾರದೆ, ಕರ್ನಾಟಕಕ್ಕೆ ಮಿಡಲಿಲ್ಲ ಅಂತಂದಂಗೆ. ನೀವು ಇಷ್ಟು ಜನ ಅದಿರ ಅಣ್ಣ, ಇಷ್ಟೆಲ್ಲ ಜನ ಹೆಂಗ್ ಮಾಡ್ಬೋದು ಗೊತ್ತಾ? ನಿಮ್ಮ ನೀವೇ ಒಗ್ಗೂಡಿ, ಈ ಸಲ ಗೆಲ್ತಾ ಒಳ್ಳೆ ಇದ್ ಮಾಡಂತೆ, ನಮ್ಮ ಊರಿಗೆ ಒಳ್ಳೆ ಬರ್ತದೆ. ಸ್ವಚ್ಛ ಭಾರತ ನೋಡ್ರಿ, ಸ್ವಚ್ಛ ಭಾರತ ಹೇಗಿದೆ, ಗ್ರಾಮಗಳ ಅಭಿವೃದ್ಧಿ ಅಂತೆ ಇದು, ನಮ್ಮ ಗ್ರಾಮಗಳ ಅಭಿವೃದ್ಧಿ ಹಿಂಗೈತಿ. ಯಾರಿಲ್ಲ ಇದು, ಯಾವ್ದಾರು ಊರಿಗೆ ಹೋಗ್ತದೆ ಇದು ರಸ್ತೆ? ಹೊಸೂರು ಅಂತ ಊರಿಗೆ ಹೋಗ್ತದೆ ಈಗ, ಹೋಗಲ್ಲ ಅಲ್ಲ, ಯಾರು ಹೋಗಲ್ಲ ಈಗ. ರಸ್ತೆ ಬಾರಿ ಚೆನ್ನಾಗೈತಲ್ಲ, ಅಯ್ಯಯ್ಯೋ ಇದು ರಸ್ತೆ, ಇದು ಸ್ನೇಹಿತರೆ ರಸ್ತೆ, ಇದು ಇದು ಕಾರ್ಪೊರೇಷನ್ ತೊಟ್ಟಿ ಅಲ್ಲ ರಸ್ತೆ, ಇದು ಫುಲ್ ಹಿಂಗೆ ಐತಿ. ಹಿಂಗ ನನಗೆ ಹೋಗಕ್ಕಾಗಲ್ಲ ಈಗ, ನೋಡ್ಬೋದು ನೀವು ಏನೇನೋ ನೋಡ್ತೀರಾ ಇಂಥವ್ ನೋಡಿ, ಬರೀ ಶೇರ್ ಕಮೆಂಟ್ ಅಷ್ಟೇ, ಲೈಕ್ ಕೊಡೋದಲ್ಲ, ಹಿಂಗೈತಿ ಅಂತಂದು ಬರೀ ಇದನ್ನ ಮಾತಾಡೋದಲ್ಲ, ನಾನು ವಿಡಿಯೋ ಅಷ್ಟೇ ಮಾಡೋದಲ್ಲ, ಇದಕ್ಕೆ ಪರಿಹಾರ ಹುಡ್ಕೋ ಮಟ್ಟಿಗೆ ಆಗ್ಬೇಕು, ಅದು ಆಗುತ್ತೆ ಒಂದಲ್ಲ ಒಂದು ದಿವಸ. ಸ್ನೇಹಿತರೆ ನಾನು ಹೇಳೋದಲ್ಲ ಮಾಡಿ ತೋರಿಸ್ತೇನೆ, ಬಟ್ ನೀವು ಅದಕ್ಕೆ ಬೆನ್ನೆಲುಬಾಗಿ ಇರಬೇಕು. ಅದಕ್ಕಾಗಿ ದಯವಿಟ್ಟು ಇಂಥದ್ರ ವಿರುದ್ಧ ಹೋರಾಡೋಣ ನೋಡ್ರಿ ಅಪ್ಪ. ತೂ ತೂ ತೂ
ಇದು ಕಾರ್ಪೊರೇಷನ್ ತೊಟ್ಟಿ ಅಲ್ಲ.